ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸುನೀತಾ. ಫುಡ್ಡಿ ಫ್ರೆಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರ ಮತ್ತು ಅಷ್ಟೇ ಆರೋಗ್ಯಕರವಾದ ಮಿಕ್ಸ್ ಸೊಪ್ಪಿನ ದಾಲ್ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಷ್ಟು ಟೇಸ್ಟಿ ಆಗಿರುತ್ತೋ, ಮಾಡೋದಂತೂ ತುಂಬಾ ಈಸಿ ಆಗಿದೆ. ಮತ್ತೆ ತಡ ಮಾಡೋದು ಬೇಡ, ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ನೋಟಿಫಿಕೇಷನ್ಗೋಸ್ಕರ ಕ್ಲಿಕ್ ಮಾಡಿ. ಈಗ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಕಪ್ಪಿನಷ್ಟು ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ಈ ಬೇಳೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಕೈಯಿಂದ ಈ ರೀತಿ ಉಜ್ಜಿ ನೀಟಾಗಿ ಬೇಳೆನ ತೊಳ್ಕೊಂಡು ಈ ಬೇಳೆನ ಬೇಯೋದಕ್ಕೆ ಅಂತ ಇಟ್ಕೊಳ್ಳೋಣ. ನೋಡಿ, ಈಗ ನಾನು ತೊಳೆದಾಗಿದೆ. ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋಂಥ ಬೇಳೆನ ಈಗ ಮೊದಲು ಹಾಕೋಣ. ಒಂದು ಕಡೆ ಬೇಳೆನ ಮತ್ತು ಟೊಮೊಟೊನ ಬೇಯಿಸ್ಕೊಂಡು ಇನ್ನೊಂದು ಕಡೆ ಒಗ್ಗರಣೆ ಹಾಕ್ಕೊಂಡ್ರೆ ಬೇಳೆ ಬೇಯೋ ಅಷ್ಟೊತ್ತಿಗೆ ನಮ್ಮ ಒಗ್ಗರಣೆ ರೆಡಿ ಆಗುತ್ತೆ. ಸೊ ಅದರಿಂದ ಮೊದಲೇ ನಾನೀಗ ಕುಕ್ಕರ್ನಲ್ಲಿ ಬೇಳೆ ಮತ್ತು ಟೊಮೊಟೊನ ಹಾಕಿ ಬೇಯೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾರ್ಮಲ್ ಸೊಪ್ಪಿನ ಸಾರಿಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಒಂದ್ಸಲ ಈ ಸೊಪ್ಪಿನ ದಾಲ್ ಫ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರ, ಅಷ್ಟು ಟೇಸ್ಟಿ ಆಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣನ ಈಗಲೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಒಂದು ಸ್ಪೂನ್ನಷ್ಟು ಹಾಕಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು 2-3 ವಿಷಲ್ ಇದನ್ನು ಕೂಗಿಸ್ಕೊಳ್ತೀನಿ. ಅಷ್ಟರಲ್ಲಿ ನಮ್ಮ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾನು ಒಗ್ಗರಣೆಗೋಸ್ಕರ ಇಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ 3-4 ಸ್ಪೂನ್ ಎಣ್ಣೆನ ನಾನೀಗ ಹಾಕ್ತಾ ಇದ್ದೀನಿ. ಇದರ ಟೇಸ್ಟ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇಕಾದ್ರೆ ನೀವು 1 ಸ್ಪೂನ್ ತುಪ್ಪನ ಈಗಲೇ ಇದಕ್ಕೆ ಸೇರಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದಿದೆ, ಈ ಟೈಮಲ್ಲಿ ನಾನು 4 ಹಸಿರು ಮೆಣಸಿನ್ಕಾಯಿನ ಉದ್ದಗೆ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿನ ಸಣ್ಣಕ್ಕೆ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎರಡನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನೀಗ 2 ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ. ಇಷ್ಟಾದರೆ ಸಾಕು. ಇದಕ್ಕೆ ನಾನೀಗ ಮೆಂತ್ಯ, ದಂಟು ಮತ್ತು ಪಾಲಕ್ ಸೊಪ್ಪು 3 ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾವು ಇದನ್ನು ಈ ಕಡಾಯಿಗೆ ಹಾಕೋಣ. ಇದನ್ನು ಕೂಡ ನಾವು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಜೊತೆಗೇ ಫ್ರೈ ಮಾಡ್ಕೋಬೇಕು. ಆಗ ಸೊಪ್ಪು ಈ ಎಣ್ಣೆ ಒಳಗೆ ಫ್ರೈ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋಂಥ ಎಣ್ಣೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಈ ಸೊಪ್ಪಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು. 3 ಸೊಪ್ಪುಗಳನ್ನು ಸಮ ಪ್ರಮಾಣದಲ್ಲಿ ನಾನು ತೊಗೊಂಡಿದ್ದೀನಿ. ನಿಮಗೆ ಯಾವ ಸೊಪ್ಪು ಅವೈಲಬಲ್ ಇದೆ ಆ ಸೊಪ್ಪಿಂದ ಈ ದಾಲ್ ಫ್ರೈನ ಮಾಡ್ಬೋದು. ಈಗ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು 5 ಕಾಲ ಹಾಗೆ ಬಿಡ್ತೀನಿ. ನೀರು ಮಾತ್ರ ಯಾವ ಕಾರಣಕ್ಕೂ ಹಾಕಬೇಡಿ, ಹಾಗೆ ಎಣ್ಣೆಲಿ ಇದು ಫ್ರೈ ಆಗಬೇಕು. ನೋಡಿ, ಈಗ ಫ್ರೈ ಆಗಿದೆ, ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆಲಿ ಫ್ರೈ ಆಗಿ ಇದು ಇಷ್ಟೇ ಇಷ್ಟಾಗಿದೆ ಸೊಪ್ಪು. ಇದನ್ನು ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಳೆ ಮತ್ತು ಟೊಮೊಟೊನ ಬೇಯೋಕ್ಕಿಟ್ಟಿದ್ವಲ್ಲ, ಈ ಕುಕ್ಕರ್ನ ನಾನು ಒಂದು 3 ವಿಷಲ್ ಕೂಗೋದಕ್ಕೆ ಬಿಟ್ಟಿದ್ದೆ. ಈಗ 3 ವಿಷಲ್ ಆಗಿದೆ, ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಬೇಳೆ ಮತ್ತು ಟೊಮೊಟೊ ಕರೆಕ್ಟಾಗಿ ಬೆಂದಿದೆ. ಆ ಕಡೆ ನಮ್ಮ ಸೊಪ್ಪಿನ ಒಗ್ಗರಣೆ ಕೂಡ ಫ್ರೈ ಆಗಿ ರೆಡಿ ಇದೆ. ಟೊಮೊಟೊ ಮತ್ತು ಬೇಳೆನ ಈಗ ಈ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಕ್ತಾ ಇದ್ದೀನಿ ನೋಡಿ. ಈಗ ಟೊಮೊಟೊನ ಇದರೊಳಗೆ ಮ್ಯಾಶ್ ಮಾಡ್ಕೊಳ್ಳೋಣ ಹಾಕೊಂಡು ಒಟ್ಟಿಗೆ. ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಏನೂ ಎತ್ತಿಟ್ಟಿಲ್ಲ, ಹಾಗೆ ಹಾಕಿದ್ದೀನಿ ಟೊಮೊಟೊನ. ಈಗ ನಾನೊಂದು ಮ್ಯಾಶರ್ನ ತೊಗೊಂಡು ಇದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಹಾಕಿರೋಂಥ ಬೇಳೆ ಮತ್ತು ಟೊಮೊಟೊ ನೀಟಾಗಿ ಮ್ಯಾಶ್ ಆಗಲಿ ಅಂತೇಳಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೀರನ್ನು ಹಾಕಿಲ್ಲ, ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ನೀರನ್ನ ಹಾಕಿದ್ನಲ್ಲ, ಅಷ್ಟೇ ನೀರು. ಸೊ ಈಗ ನೋಡಿಕೊಂಡು ನಾನು ಕುಕ್ಕರ್ನ ತೊಳೆದು ಸ್ವಲ್ಪ ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಗ್ಲಾಸ್ನಷ್ಟು. ನಾನಿಲ್ಲಿ ಚಪಾತಿ ಮತ್ತು ರೊಟ್ಟಿಗಾಗುತ್ತೆ ಅಂಥೇಳಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಅನ್ನಕ್ಕೆ ಬೇಕಂದರೆ ಸ್ವಲ್ಪ ಇದನ್ನು ನೀರಾಗಿ ಮಾಡ್ಕೊಳ್ಬೋದು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟ್ನಲ್ಲಿ ನಾನು 1 ಸ್ಪೂನ್ನಷ್ಟು ಉಪ್ಪನ್ನ ಈಗ ಹಾಕ್ತಾ ಇದ್ದೀನಿ. ಉಪ್ಪು ಮಿಕ್ಸ್ ಆಗೋವರೆಗೂ ಇದನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಯೋದಕ್ಕೆ ಅಂತ ಇಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ನಾನಿಲ್ಲಿ ಒಗ್ಗರಣೆಗೋಸ್ಕರ ಒಂದು ಕಡಾಯಿನ ತೊಗೊಂಡಿದ್ದೀನಿ. 1 ಸ್ಪೂನ್ನಷ್ಟು ತುಪ್ಪನ ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ. ತುಪ್ಪ ಬಿಸಿಯಾಗಿದೆ, ನಾನಿಲ್ಲಿ 1/2 ಚಮಚದಷ್ಟು ಸಾಸಿವೆನ ಈಗ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾವಿದಕ್ಕೆ 1/2 ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಇದಕ್ಕೆ ಚಿಟಿಕೆಯಷ್ಟು ಹಿಂಗೆ 4 ಒಣಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಚ್ಚಿ, ಅದನ್ನು ಕೂಡ ಈಗ ಹಾಕ್ತಾ ಇದ್ದೀನಿ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಗ್ಯಾಸ್ನ ಸಿಮ್ನಲ್ಲಿಟ್ಕೊಂಡು ನಾನು 1/2 ಚಮಚದಷ್ಟು ಅರಿಶಿನ ಹಾಕಿದ್ದೀನಿ, ಹಾಗೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ನಲ್ಲೇ ಇಟ್ಟಿದ್ದೀನಿ ಗ್ಯಾಸ್ನ. ಈಗ ಒಗ್ಗರಣೆ ರೆಡಿ ಇದೆ. ಈ ಕಡೆ ನಮ್ಮ ಸೊಪ್ಪು ಮತ್ತು ದಾಲ್ ಫ್ರೈ ಕೂಡ ಕುದೀತಾ ಇದೆ. ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆನ ಇದ್ರ ಮೇಲ್ಗಡೆ ಹಾಕೋಣ. ದಾಲು ಮತ್ತು ಸೊಪ್ಪು ಈ ಒಗ್ಗರಣೆಲಿ ಒಂದ್ಸಲ ಮಿಕ್ಸ್ ಆದರೆ ಸಾಕು. ಸೂಪರ್ ಟೇಸ್ಟಿ ಸೊಪ್ಪಿನ ದಾಲ್ ಫ್ರೈ ರೆಡಿ ಆಯಿತು.
ಪೂರಿ, ಅನ್ನ, ರೊಟ್ಟಿ, ಚಪಾತಿ, ನಾನು, ಕುಲ್ಚ ಈ ತರ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹಾಗೆ ತುಂಬಾನೇ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ಹೆಲ್ದಿ ರೆಸಿಪೀಸ್ಗೋಸ್ಕರ ಫುಡ್ಡಿ ಫ್ರೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಈ ವಿಡಿಯೋ ನೋಡಿ ನನಗೆ ಎನ್ಕರೇಜ್ ಮಾಡ್ತಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಥ್ಯಾಂಕ್ ಯು.